ಜೂನ್ ತಿಂಗಳ ಆರಂಭದಲ್ಲೇ ಹನಿಯುಕ್ಕಿದ ಮಾನ್ಸೂನ್ ಮಳೆ ತಿಂಗಳಾಂತ್ಯದಲ್ಲೇ ಆರ್ಭಟಿಸಲಾರಂಭಿಸಿದೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಮಳೆಯಾಗಬಹುದೆಂಬ ನಿರೀಕ್ಷೆ ಮತ್ತು ಶಂಕೆಯನ್ನು ಈಗಿನ ವಾತಾವರಣ ಸೃಷ್ಟಿಸಿದೆ. ಗುರುವಾರ ಮಡಿಕೇರಿ ಪರಿಸರದಲ್ಲಿ ಎಡೆಬಿಡದೆ ಮಳೆಯಾಗಿದ್ದು ಕರಾವಳಿಯಲ್ಲಿ ಮಳೆ ಅಬ್ಬರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಗುಡ್ಡಗಾಡು ಪ್ರದೇಶವಾದ ಕೊಡಗಿನಲ್ಲಿ ಸಹಜವಾಗಿಯೇ ಆತಂಕ ಮನೆ ಮಾಡಿದೆ. ಮುಂಗಾರು ಮಳೆ ಆರಂಭವಾಗಿ ಒಂದೇ ತಿಂಗಳಲ್ಲಿ ಮಡಿಕೇರಿ ಮಂಗಳೂರು ಹೆದ್ದಾರಿ ಬದಿಯ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಕುಸಿತಗಳಾಗುತ್ತಿವೆ. ಈಗಾಗಲೇ ರಸ್ತೆ ಪರೀದಿಗಾಗಿ ಅಗೆಯಲಾಗಿರುವ ದಿಬ್ಬಗಳ ಮಣ್ಣು ಅಲ್ಲಲ್ಲಿ ಕುಸಿಯಲಾರಂಭಿಸಿದೆ. ತಾಳತ್ಮನೆ ಬಳಿ ಇಂತಹ ದೃಶ್ಯಗಳು ದಿಗ್ಗೋಚರವಾಗುತ್ತಿವೆ. ಗುತ್ತಿಗೆದಾರರು ಅವೈಜ್ಞಾನಿಕ ಕ್ರಮದಲ್ಲಿ ಮಣ್ಣು ಅಗೆದಿರುವುದರಿಂದ ಮಳೆ ನೀರಿನ ಹೊಡೆತಕ್ಕೆ ಅಲ್ಲಲ್ಲಿ ದಿಬ್ಬಗಳು ಸಣ್ಣ ಪ್ರಮಾಣದಲ್ಲಿ ಕುಸಿಯುತ್ತಿವೆ. ರಸ್ತೆಯುದ್ದಕ್ಕೂ ಗುತ್ತಿಗೆದಾರರು ಜೆಸಿಬಿ ಬಳಸಿ ರಸ್ತೆ ಬದಿ ಮಣ್ಣು ಬಗೆದಿರುವುದು ಕಂಡುಬರುತ್ತಿದೆ. ಮಳೆ ಇನ್ನಷ್ಟು ಹೆಚ್ಚಾದರೆ ರಸ್ತೆ ಬದಿಯ ದಿಬ್ಬಗಳಿಂದ ಮತ್ತಷ್ಟು ಮಣ್ಣು ಕುಸಿಯುವ ಭೀತಿ ಎದುರಾಗಿದೆ.